ಎಸ್ ಐನು ನಾವು ನಿಮ್ಮ ಜಿಲ್ಲೆ ವಿಚಾರಕ್ಕೆ ಬರೋದೇ ಆದರೆ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಡುವೆ ಹಣಾಹಣಿ, ನಿಮ್ಮ ಜಿಲ್ಲೆ ಮಾತ್ರ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಹಣಾಹಣಿ ಇತ್ತು. ಬಟ್ ಈ ಬಾರಿ STPA ಪಾರ್ಟಿ ಒಂದಷ್ಟು ಸೌಂಡ್ ಮಾಡ್ತಿದೆ, ಒಂದಷ್ಟು ಕ್ಯಾಂಡಿಡೇಟ್ಗಳನ್ನ ಹಾಕ್ತಿದ್ದಾರೆ. ಅಲ್ಪಸಂಖ್ಯಾತರ ಮತ ವಿಭಜನೆ ಆಗ್ಬಿಟ್ರೆ, ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅದು ವಿಭಜನೆ ಆಗ್ಬಿಟ್ರೆ ಕಾಂಗ್ರೆಸ್ಗೆ ಸಮಸ್ಯೆ ಆಗುತ್ತೆ ಅಂತ ಒಂದು ಚರ್ಚೆ ಇದೆ. ಹೌದಾ, ಸಾಧ್ಯ ಆಗುತ್ತಾ? ನೋಡಿ, ರಾಜ್ಯಕ್ಕೆ ಪ್ರಭಾವ ರಾಜ್ಯದಲ್ಲಿ ಯಾರಿಗೂ ಬೇಕಾದರೂ ನಿಲ್ಬಹುದು. ಒಂದು, ಎರಡನೇದು, ನಾವು ಅವ್ರು ನಿಂತರೆ ಹಾಗೆ ಆಗ್ತದೆ, ಇವನು ಹೀಗೆ ಆಗ್ತದೆ, ಅದು ಈ ನನಗೆ ಆ ಚರ್ಚೆ ಯಾಕೆಂದ ನನಗೆ ಅರ್ಥ ಆಗುದಿಲ್ಲ. ಯಾಕೆಂತ ಹೇಳಿದರೆ, ಒಂದೊಂದು ಕಾಲ ಒಂದೊಂದು ಪಾರ್ಟಿ ಇತ್ತು. ಒಮ್ಮೆ ಜನತಾ ಪಕ್ಷ ಇತ್ತು, ಒಮ್ಮೆ ಕಮ್ಯುನಿಸ್ಟ್ ಇತ್ತು, ಇನ್ನೊಮ್ಮೆ ಜನತಾ ದಳ ಇತ್ತು, ಇನ್ನೊಮ್ಮೆ ಮುಸ್ಲಿಂ ಲೀಗ್ ಇತ್ತು, ಇನ್ನೊಮ್ಮೆ PDP ಅಂತ ಬಂತು. ಸೊ ಈ ಸಲ SCP ಅಂತಿದೆ ಇದೆ. ಸೊ ಅದರಲ್ಲಿ ನಮ್ಮದು ವಿಭಜನೆ, ನಮ್ಮದು ವಿಭಜನೆ ಅಂತ ಹೇಳಿದಕ್ಕೆ ನಮಗೆ ಟೋಟಲ್ ಈಗ ಓಟ್ಸ್ ಇರ್ತದೆ. ಕಾಂಗ್ರೆಸ್ ಆದಂತ ಮತ ಬ್ಯಾಂಕ್ ಇದೆ, ಮತ್ತು ಕಾಂಗ್ರೆಸ್ ಅಂತ ಮತ ಬ್ಯಾಂಕ್ ಇಂದ ವೋಟರ್ಸ್ ಅಂತ ಇದ್ದಾರೆ. ಇದರಲ್ಲಿ 2,50,000 ಇರುವಾಗ ನಾವು ಈ ಸ್ವಲ್ಪ ಮಟ್ಟಿನ ಓಟ್ನ ಬಗ್ಗೆ ಯಾಕೆ ನಾವು ಚಿಂತೆ ಮಾಡುವಂತ ವಿಚಾರ ಇವತ್ತು ಮಾಡಬೇಕು? ಯಾರು ನಮ್ಮ ಇಷ್ಟಪಡ್ತಾರೆ ಅವ್ರು ನಮಗೆ ಕೊಡ್ತಾರೆ. ಇದರಲ್ಲಿ ಇದು ಸಂಬಂಧ ನಾವು ಮಾತ್ರ ಸಮರ್ಪಕ ಆಗಿರುವಂತ ವಿಲಚಾರ ಇವತ್ತು ಆಗಬೇಕು. ಮತ್ತೆ ಬಂದಾಗ ಒಂದು ಜೋಶು ಗೀಶು ಎಲ್ಲ ಸ್ಟಾರ್ಟಿಂಗ್ ಎಲ್ಲ ಇರ್ತದೆ. ಯಾಕೆ ಕೆಲಸ ಮಾಡಿದವನು ಕೆಲಸ ಮಾಡಿಕೊಂಡೆ ಅವನಿಗೆಲ್ಲ ಅನುಭವ ವಿಚಾರಗಳಿದೆ. ಸಡನ್ ಬಂದವರಿಗೆ ಒಂದು ಸ್ಪಿರಿಟ್ ಅಲ್ಲಿ ಜೋಶ್ ಅಲ್ಲೆಲ್ಲ ಬರ್ತಾರೆ. ಈಗ ದಸರಾ ಸಂದರ್ಭ, ಮೈಸೂರು ದಸರಾ ಸಂದರ್ಭದಲ್ಲಿ ನೋಡ್ತೀರಿ, ಬ್ಯಾಂಡ್, ಡೋಲು, ಹುಲಿವೇಷ, ಹಾವೇಷ ಅಂದ್ರೆ ಪೇಂಟ್ ಹಾಕಿಕೊಂಡು ಬರ್ತಾರೆ. ಓಟ್ ಅದಂದ್ರೆ ಪೇಂಟ್ ತೆಗೆದು ಹೋಗ್ತಾರೆ. ಸೊ ಸಡನ್ ಈಗ ಓಟಾಗ ಅವ್ರವ್ರು ಎದ್ದುಕೊಂಡು ಬರ್ತಾರೆ. ಅದ್ರ ಬಗ್ಗೆ ನಾವು ತಲೆ ಕೊಡಿಸ್ಬೇಕಂತಿಲ್ಲ. ನಾವು ನಮ್ಮ ಕಾರ್ಯಕರ್ತರನ್ನು, ನಮ್ಮ ಮತದಾರರನ್ನು ಅವ್ರ ಅಪೇಕ್ಷೆ ಅನುಕೂಲ ಕೆಲಸ ಮಾಡಿದ್ರೆ, ಕಾರ್ಯಕರ್ತರು ಪ್ರಾಮಾಣಿಕತೆಯಿಂದ ಅಪೇಕ್ಷೆ ಇಲ್ಲದೆ, ನನಗೇನು ಅಧಿಕಾರ ಸಿಕ್ತಂಬ ಆಲೋಚನೆ ಇಲ್ಲದೆ ಕಾಂಗ್ರೆಸ್ ಬರಬೇಕು, ಅಂಬೇಡ್ಕರ್ ಸಂವಿಧಾನಕ್ಕಾಗಿ ಎಲ್ಲ ವರ್ಗದವರು ಜೀವಿಸುವಂತಹ ಮತ್ತು ಅದಕ್ಕೆ ಕೂಡ ಕಾರ್ಯಕ್ರಮ ಸರ್ಕಾರ ಬರಬೇಕಂತೇಳಿ ಪ್ರಯತ್ನ ಪಟ್ಟರೆ ಅದು ಕಾಂಗ್ರೆಸ್ ಅಲ್ಲದೆ ಬೇರೆ ಯಾರು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ.